ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮಾನೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿವಸ ಗ್ಯಾಪ್ ಆದಮೇಲೆ ನಾನು ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾನು ಒಂದು ಹೇರ್ ಕೇರ್ ಮಾಡ್ತಾಯಿದ್ದೆ ತುಂಬಾ ದಿವಸ ಆಗಿತ್ತು ನಾನು ಎಣ್ಣೆನ ಅಪ್ಲೈ ಮಾಡಿ ಹಾಗಾಗಿ ಇವತ್ತು ಫಸ್ಟ್ ತಲೆಗೆ ಎಣ್ಣೆ ಹಚ್ಕೊಂಡು ಆ ನಂತರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಗುಡಿಸಿ ಆ ನಂತರ ನೆಲ ಒರೆಸ್ಕೊಳ್ತಾ ಇದ್ದೆ ನನಗೇನಾಯಿತು ಅಂದರೆ ಮೊನ್ನೆ ಗ್ಯಾಪ್ ಆಗೋಗಿತ್ತು ನಾನು ಸ್ಯಾರಿ ಆರ್ಡರ್ ಕೊಡೋದ್ರಿಂದ ಯಾವ ಕೆಲಸನೂ ಆಗಿರಲಿಲ್ಲ ಆ್ಯಂಡ್ ಕಿಚನಲ್ಲೂ ಅಷ್ಟೇ ಕರೆಕ್ಟಾಗಿ ಕ್ಲೀನ್ ಮಾಡೋಕ್ಕಾಗ್ಲಿಲ್ಲ ಹಾಗಾಗಿ ಎಲ್ಲ ಒಂದೊಂದೇ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಇಂದ ಶುರು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಕೆಲಸ ಎಲ್ಲ ಮುಗಿಸಿ ಇವಾಗ ಅಡುಗೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಹಾಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕು ಸಿಂಪಲ್ಲಾಗಿ ಇವತ್ತು ಮೊಸಬ್ ಸಾಂಬಾರು ಹಾಗೆ ರೈಸ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಧ್ಯಾಹ್ನ ಬೇರೆ ಒಂದು ಕ್ರೋಶ್ ಆರ್ಡ್ರ್ ತೊಗೋಬೇಕಾಯಿತು ಒಂದು ಮೂರು ಸೀರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೋಗಿ ಈಸ್ಕೊಂಡು ಅಲ್ಲಿ ಥ್ರೆಡ್ಡೆಲ್ಲ ಮ್ಯಾಚ್ ಮಾಡಿ ತೊಗೊಂಬಂದು ಹಾಕಬೇಕು ನಾಳೆನೇ ಅವ್ರು ಕೊಡಬೇಕಂತ ಶನಿವಾರ ಹಾಗಾಗಿ ಅಲ್ಲಿಗೆ ಬೇರೆ ಹೋಗೋದ್ರಿಂದ ಒಂದೇ ಸತಿ ಸಾಂಬಾರು ಮಾಡಿಬಿಡ್ತೀನಿ ನಾನು ನೈಟು ಹಾಕ್ಲಿಕ್ಕೆ ಸೀರೆ ಹಾಕಬೇಕಲ್ಲ ಸಿಂಪಲ್ ಬೇಬಿ ಕುಚ್ಚಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ಹೋಗಬೇಕು ಅದನ್ನು ತೊಗೊಂಡ್ಬರ್ತೀನಿ ಅದನ್ನು ತೋರಿಸ್ತೀನಿ ಎಲ್ಲನೂ ಆ್ಯಂಡ್ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊಳ್ಳೆ ಪದ್ರೆ ತರಿಸಿದ್ದೆ ಅಪ್ಪುಗೆ ಅಲ್ಲಿ ತುಂಬ ಸೊಳ್ಳೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರವೀಣ್ ಅವ್ರು ಹೋಗ್ತಾರೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ ನಾನು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಏನು ನಾನೇನು ಹೋಗ್ತಾ ಇಲ್ಲ ಇವಾಗ ಫಸ್ಟು ಬೇಗ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡಿ ಫ್ರೆಶಪ್ ಆಗಿ ಒಂದೊಂದೇ ಒಂದೊಂದೇ ಮುಗಿಸ್ಕೊಳ್ಬೇಕು ತುಂಬ ದಿವಸ ಆಗಿತ್ತು ನಾನು ವ್ಲಾಗ್ನ ಮಾಡಿ ಆಗಿ ನಾನು ಯೂಟ್ಯೂಬ್ ಪೇಮೆಂಟ್ ಬಂತು ಅದಾದಮೇಲೆ ಒಂದು ಮಂಡೇ ವ್ಲಾಗ್ನ ಮಾಡ್ಕೊಂಡಿದ್ದೆ ಅದನ್ನೂ ಹಾಕೋಕ್ಕಾಗಲಿಲ್ಲ ಸೊ ಅದನ್ನು ಎಡಿಟ್ ಮಾಡಿ ಇವತ್ತು ಅಂದರೆ ತರ್ಟಿ ಫಸ್ಟ್ ಇವತ್ತು ಶುಕ್ರವಾರ ಆದರೆ ಇವತ್ತು ಹಾಕ್ತೀನಿ ಇಲ್ಲ ನಾಳೆ ಹಾಕ್ತೀನಿ ಇನ್ನು ಮೇಲೆ ಕಂಟಿನ್ಯೂಸ್ ಅಂದರೆ ಮುಂದಿನ ಒಂದನೇ ತಾರೀಕಿಂದ ಕಂಟಿನ್ಯೂಸ್ ಡೈಲಿ ವ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗ ಕ್ರೋಶೋ ಆರ್ಡ್ರ್ ಬರ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ನಾನು ಎರಡು ಮೂರು ದಿವಸದಿಂದ ಹಾಕಕ್ಕೆ ಯಾಕಂದ್ರೆ ಒಂದು ಐದು ಸೀರೆ ಕೊಟ್ಟಿದ್ರಲ್ಲ ಅದು ಡಿಸೈನ್ ಹಾಕಿ ಬೇ ಕುಚ್ ಹಾಕಿ ನೆನ್ನೆ ನಾನು ಅದನ್ನು ಅವ್ರಿಗೆ ಕೊಟ್ಟೆ ಐದು ಸೀರೆನು ನೆನ್ನೆ ನೈಟ್ವರೆಗೂ ಹಾಕಿದೆ ಅದು ಕುಚ್ಚು ಹಾಕಲಿಕ್ಕೆ ಅಂತಲೇ ಹೇಳಿಬಿಟ್ಟು ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ವ್ಲಾಗ್ನ ಸಾರಿ ಅದನ್ನು ಕ್ಷಮಿಸಿ ಅದನ್ನು ಹಾಕ್ತೀನಿ ಆಮೇಲೆ ಈ ಕಂಟಿನ್ಯೂಸ್ ಈ ವ್ಲಾಗು ಒಂದನೇ ತಾರೀಕಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ನನಗೆ ಸಮಯನೇ ಸಿಕ್ಕಿದ್ದಿಲ್ಲ ತುಂಬಾ ಕಿಚನೆಲ್ಲ ಗಲೀಜಾಗ್ಬಿಟ್ಟಿದ್ದು ಗ್ಯಾಸು ಅಷ್ಟೇ ನಂಗೆ ಉರ್ಸೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇವತ್ತು ಶುಕ್ರವಾಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಲ್ವ ಅದಕ್ಕೆ ಒಂದೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಫಸ್ಟು ಅಡುಗೆ ಮಾಡಿಬಿಡು ಆಮೇಲೆ ಗ್ಯಾಸೆಲ್ಲ ಒರೆಸ್ಕೊಂಡು ಒಂದೇ ಸರ್ತಿ ಪೂಜೆ ಮಾಡಿ ಒಂದು ತೆಂಗನ್ನೆಲ್ಲ ಒರೆಸಿದ್ಯಲ್ಲ ಅಂತ ಅಂದರು ಹಾಗಾಗಿ ಇವಾಗ ಅಡುಗೆ ಮಾಡಬೇಕಾದ್ರೆ ಗಲೀಜ ಹಾಗೆ ಆಗುತ್ತೆ ಇವಾಗ ಮುದ್ದೆ ಎಲ್ಲ ಮಾಡ್ತೀವಲ್ಲ ಸೀಟೆಲ್ಲ ಬಿದ್ದೇ ಇರುತ್ತೆ ಸಾಂಬಾರು ಮಾಡಬೇಕಾದ್ರೆ ಹಾಗಾಗಿ ಅಡುಗೆ ಫಸ್ಟ್ ಮಾಡಿಬಿಡೋಣ ಅಂತೇಳಿ ಹಾಗೆ ಮಾಡ್ತಾ ಇದ್ದೆ ಆ ಥರ ಗಲೀಜು ಎಲ್ಲ ಆಗಿದಾಗ ಅದ್ರ ಮೇಲೆ ಅಡುಗೆ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಆದರೆ ಇವಾಗ ಸಮಯ ನಾವು ಉಳಿಸ್ಬೇಕು ಅಂದರೆ ಒಂದು ಮ್ಯಾನೇಜ್ ಮಾಡಲೇಬೇಕಲ್ವ ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದೆ ಆಮೇಲೆ ಅದು ಹೇಳ್ತೀರಾ ಗಲೀಜಾಗಿದೆ ಅದ್ರ ಮೇಲೆ ಅಡುಗೆ ಮಾಡ್ತಾಯಿದ್ದೀರಾ ಅಂತ ಒರೆಸ್ಕೊಂಡು ಆಮೇಲೆ ಅಡುಗೆ ಮಾಡ್ಬೋದಾಗಿತ್ತು ಆದರೆ ಫಸ್ಟ್ ಅಡುಗೆ ಮಾಡಿಬಿಡು ಆಮೇಲೆ ಒರೆಸ್ಕೊಳ್ಳಿವಂತೆ ಅವಾಗ ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಸರಿ ಆಯಿತು ಹೇಳ್ಬಿಟ್ಟು ಹಾಗೆನೇ ಫಸ್ಟು ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸೊಪ್ಪು ಸಾರಿಗೆ ಮೊನ್ನೆ ಅಮ್ಮ ಸೋಮವಾರ ಸೊಪ್ಪು ಕಟ್ಟು ಕಳಿಸಿದ್ರು ನೀವು ನೋಡಿದ್ರಲ್ಲ ಸೊಪ್ಪು ನಾನು ಬಟ್ಟೆ ಸುತ್ತಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಷ್ಟು ಫ್ರೆಶ್ ಆಗಿತ್ತು ಒಂದು ಚೂರು ಏನಾಗಿರಲಿಲ್ಲ ಆದರೂ ಮೇಲ್ಮೇಲೆ ಒಂದು ಸರ್ತಿ ನೋಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಬೇಳೆನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪು ಮತ್ತು ಬೇಳೆ ಎಲ್ಲ ತೊಳ್ಕೊಂಡು ಮುದ್ದೆಗೂ ಅನ್ನಕ್ಕೂ ಸಪ್ರೇಟಾಗಿ ಇಟ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಸೊಪ್ಪಗೂ ಕೂಡ ಸಪ್ರೇಟಾಗಿಟ್ಟು ಈ ಕಡೆ ಸ್ಲ್ಯಾಬ್ ಏನಿದೆ ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಅದಾಗುವಷ್ಟೊತ್ತಿಗೆ ಆನಂತರ ಆ ಕಡೆ ನಾನು ಎಲ್ಲ ಒರೆಸ್ಕೊಳ್ಬೋದಲ್ಲ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಕರೆಕ್ಟಾಗಿ ಮುದ್ದೆ ಕೂಡ ಆಗಿತ್ತು ತುಂಬ ಸಾಫ್ಟ್ ಸಾಫ್ಟಾಗಿ ಆಗುತ್ತೆ ಮುದ್ದೆ ಅಂತೂ ಸ್ವಲ್ಪ ಜಾಸ್ತಿ ನೀರು ಇವತ್ತು ಇವತ್ತೇನಾಯಿತು ಅಂದರೆ ಎಕ್ಸ್ಟ್ರಾ ಒಂದು ಮುದ್ದೆ ಮಾಡಿಬಿಟ್ಟಿದ್ದೆ ಮೂರು ಮುದ್ದೆ ಆಗಿಬಿಟ್ಟಿತ್ತು ನಾನು ನೋಡಿಕೊಂಡೇ ಇರಲಿಲ್ಲ ನೀರು ಜಾಸ್ತಿ ಇಟ್ಬಿಟ್ಟಿದ್ದೀನಿ ಯಾವಾಗಲೂ ಇಡೋ ಇಡ್ತಾ ಇದೆ ಆದರೆ ಇವಾಗ ಸ್ವಲ್ಪ ನೀರು ಜಾಸ್ತಿ ಇಟ್ಟಿರೋದ್ರಿಂದ ಮೂರು ಮುದ್ದೆ ಆಗೋಯಿತು ಸರಿ ಆಯಿತು ಬಿಡು ಮಧ್ಯಾಹ್ನ ಹೇಗೋ ಪ್ರವೀಣ್ ಅವ್ರ ಇರ್ತಾರಲ್ವ ಅವರು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ವೇಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಲಾಸ್ಟಲ್ಲಿ ಮಾತ್ರ ಒಂಚೂರು ಎತ್ತಿಟ್ಬಿಟ್ಟು ಆನಂತರ ಇನ್ನು ಮಿಕ್ಕಿದ್ದೆಲ್ಲ ಮೂರನ್ನ ಮುದ್ದೆ ಮಾಡಿಟ್ಟು ಸಾಂಬಾರು ಕೂಡ ಅಷ್ಟೇ ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ಅದು ಕುದಿಸ್ತಾ ಕುದಿಸ್ತಾ ಗಟ್ಟಿ ಆಗುತ್ತಲ್ಲ ಸಾರು ತೆಳ್ಳಗೆ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಸೊ ಕಿಚನೆಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆನಂತರ ಇವತ್ತು ಪೂಜೆನ ಮಾಡ್ಕೊಂಡೆ ಪೂಜೆ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಸೊ ಹಾಗಾಗಿ ಇವತ್ತು ಒನ್ ಅವರ್ ಲೇಟಾಗಿ ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದ್ರೂ ಯಾಕಂದ್ರೆ ಪೂಜೆನ ಮಾಡೋಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿತ್ತು ಪೂಜೆ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಮನೆಯಲ್ಲೇ ಕ್ಲೀನ್ ಆಯ್ತು ಅಂಡ್ ಪೂಜೆ ಕೂಡ ಆಯ್ತಲ್ಲ ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು ಆ್ಯಂಡ್ ನಾನು ತುಂಬ ಸಿಂಪಲಾಗಿ ಪೂಜೆ ಮಾಡೋದ್ರಿಂದ ಅದೇನೋ ಒಂಥರ ಅದನ್ನು ನೋಡಲಿಕ್ಕೆ ದೀಪ ಹಚ್ಚಿದಾಗ ಆ್ಯಂಡ್ ಪೂಜೆ ಮಾಡಿದಾಗ ಅದನ್ನು ದೇವ್ರ ಮನೆ ನೋಡೋಕೆ ಏನೋ ಒಂಥರ ಖುಷಿ ಆನಂತರ ನಾನು ಕೂಡ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ನಾನಿಲ್ಲಿ ವಾಯ್ಸ್ ಹಾಗೆ ಮಾತಾಡಲಿಕ್ಕಾಗಲಿಲ್ಲ ಈಚೆಗಡೆ ಸೌಂಡ್ ಬರ್ತಾನೆ ಇತ್ತು ಹಾಗಾಗಿ ಮುದ್ದೆ ಅನ್ನ ಸಾಂಬಾರೆಲ್ಲ ಊಟ ಮಾಡಿಕೊಂಡೆ ಸೊ ಅವಾಗಿಂದ ಮಾತಾಡೋಕ್ಕಾಗಲಿಲ್ಲ ಅಲ್ಲಿ ಈಚೆ ಏನು ಮರ ಕಡಿಸ್ತಾ ಇದ್ರು ಅದೇ ಸೌಂಡು ಒಂದು ಚೂರು ನಾನು ಮಾತಾಡಿದ್ರು ಅದು ಅದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು ಹಾಗಾಗಿ ಮಾತಾಡಲಿಲ್ಲ ಅವಾಗಿಂದ ಪೂಜೆ ಮಾಡಿದಾಗೆಲ್ಲ ಹಾಕಿದ್ನಲ್ಲ ಅದು ಯಾವುದೂ ಮಾತಾಡಿಲ್ಲ ಫ್ರೆಂಡ್ ಇವಾಗ ನಾಷ್ಟ ಆಯಿತು ಅಂಡ್ ನಾನು ಕೂಡ ರೆಡಿ ಆದೆ ಇವತ್ತು ಸ್ವಲ್ಪ ಲೇಟಾಗೆ ಹೋಗ್ತಾಯಿದ್ದೀನಿ ಅನ್ನೊಂದು ವರೆ ಆಯಿತು ಇವತ್ತು ಒನ್ ಅವರ್ ಲೇಟಾಗಿ ಹೋಗ್ತಾ ಇದ್ದೀನಿ ಇವಾಗ ಪ್ರವೀಣ್ ಅವ್ರಿಗೆ ಹೇಳಿದೆ ಇದ್ದಾರೆ ಇಲ್ಲಿ ಗೇಟ್ ಹತ್ರ ಬಿಡ್ತಾರೆ ಅಲ್ಲಿ ಬಸ್ ಬರುತ್ತೆ ಸೊ ಅಲ್ಲಿಂದ ಹೋಗೋಣ ಅಂತ ಸೊ ಇವತ್ತು ಇವಾಗ ಹೊರಡಬೇಕು ಆ್ಯಂಡ್ ಫುಲ್ಲು ಊಟ ಆಗಿ ಸೆಖೆ ಸೆಖೆ ನೀರು ಬರ್ತೈತೆ ಫುಲ್ ಬಿಸಿ ಬಿಸಿ ಊಟ ಮಾಡಿರೋದಕ್ಕೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಶೆಕೆ ಅಷ್ಟು ಒಂಥರ ಗಬ 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 ಅಂತ ಅನಿಸ್ತಾ ಇದೆ ಆ್ಯಂಡ್ ಇವಾಗ ಹೊರಡ್ತೀನಿ ಸೊ ಕ್ಲಾಸ್ಗೂ ಕೂಡ ಪ್ರವೀಣ್ ಅವರ ಹತ್ರದಲ್ಲಿ ಬಿಟ್ಟರು ಅಲ್ಲಿಂದ ಬಸ್ ಹತ್ಕೊಂಡು ಕ್ಲಾಸಿಗೆ ಬಂದು ಇವತ್ತು ಅಮ್ಮನ ಸೀರೆ ತೊಗೊಂಡೋಗಿದ್ದೆ ಅದರಲ್ಲಿ ನಾನಿವತ್ತು ಅಂಬ್ರಲಾ ಕಟ್ಟಿಂಗ್ನ ಹೇಳಿಸ್ಕೊಂಡು ಹಾಗೆ ಸ್ಟಿಚಿಂಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪಿನ್ನೆಲ್ಲ ಹಾಕಿ ಕೂತ್ಕೊಂಡು ಯಾಕಂದರೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತಲ್ಲ ಬಟ್ಟೆ ಹಾಗಾಗಿ ಇವತ್ತು ಸ್ವಲ್ಪ ಎರಡೂವರೆ ಅನ್ನಂಗೆಲ್ಲ ನನಗೆ ಬಸ್ ಸಿಕ್ತು ಬೇಗನೆ ಅಲ್ಲಿಂದ ಬಿಟ್ಟಿದೆ ನಾನು ಇವತ್ತು ನನ್ನ ಮಂತ್ಲಿ ಫಸ್ಟ್ ಡೇ ಸೈಕ್ಲಿಂಗ್ ರುಟೀನ್ ಅಂತಲೇ ಹೇಳ್ಬೋದು ಪಿರಿಯಡ್ಸ್ ಬೇರೆ ಆಗಿಬಿಟ್ಟಿದೆ ಆ್ಯಂಡ್ ತುಂಬ ಹೊಟ್ಟೆ ನೋಯ್ತಾ ಇತ್ತು ಹಾಗಾಗಿ ನಡೆಯೋದಕ್ಕೂ ಕೂಡ ಆಗಲಿಲ್ಲ ನನಗೆ ಅರ್ಧದಲ್ಲೇ ಅಲ್ಲಿ ಕೂತ್ಕೊಂಡು ಬಿಟ್ಟೆ ನಾನು ಅಷ್ಟು ತೊಳಗ್ ಪ್ರವೀಣ್ ಅವರು ಕೂಡ ಬಂದರು ಅವರು ಕರ್ಕೊಂಡು ಮನೆಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಫ್ರೆಶ್ಅಪ್ ಆಗಿ ಆಗಿರುವಾಗ ಸೊ ಫ್ರೆಶ್ಅಪ್ ಆದೆ ಸ್ವಲ್ಪ ಸುಸ್ತಾಗ್ತಾಯಿದೆ ಹಾಗೆ ಹೊಟ್ಟೆ ನೋವು ಕೂಡ ಸ್ಟಾರ್ಟ್ ಆಗಿದೆ ಸ್ವಲ್ಪ ಆ ಹೊಟ್ಟೆ ನೋವಿಗೆ ಸುಸ್ತು 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 ಅನ್ನೋ ಥರ ಅನಿಸುತ್ತೆ ಅದಕ್ಕೆ ಈ ಟೈಮಲ್ಲಂತೂ ಹೊಟ್ಟೆ ನೋವು ಸಹಜವಾಗಿ ಬಂದೇ ಬರುತ್ತೆ ಆ್ಯಂಡ್ ನನಗಂತೂ ಸ್ವಲ್ಪ ಜಾಸ್ತಿನೇ ಆ್ಯಂಡ್ ಬ್ಯಾಕ್ ಪೇಯ್ನ್ ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ಇವಾಗಂತೂ ಫಸ್ಟ್ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಡಿಟಾಕ್ ಡ್ರಿಂಕ್ಸ್ ಮಾಡಿ ಕುಡಿತೀನಿ ಅದು ಡಿಟಾಕ್ ಡ್ರಿಂಕ್ಸ್ ಅಂದರೆ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ತುಂಬ ಸಿಂಪಲ್ ಆಗಿರುತ್ತೆ ತುಂಬಾ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ ಅದು ಹೊಟ್ಟೆ ನೋವಂತೂ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನೀವು ಸಾಯಂಕಾಲ ಹೋಗ್ತಾ ಒಂದು ಎರಡು ಮೂರು ಅವರ್ ಹೋಗ್ತಾ ಅದನ್ನು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆ ನಂತರ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು ಸೊ ಊಟ ಮಾಡಿದ್ರೆ ಆವಾಗ ಅದು ನಮಗೆ ಆರಾಮನ್ಸುತ್ತೆ ಹೊಟ್ಟೆ ನೋವು ಕೂಡ ಬರೋಲ್ಲ ತುಂಬ ಸ್ವಲ್ಪ ಹಿಂಡದಂಗೆಲ್ಲ ಆಗ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿನೇ ಆಗುತ್ತೆ ಹಾಗಾಗಿ ಇವಾಗ ಅದನ್ನು ಹೇಗೆ ಮಾಡಿ ಹೇಗೆ ಮಾಡ್ತೀನಿ ಅನ್ನೋ ತೋರಿಸ್ತೀನಿ ಇಲ್ಲಿ ಒಂದು ಬೌಲ್ಗೆ ನಾನು ನೀರು ಹಾಕಿ ಇಟ್ಟಿದ್ದೀನಿ ಒಂದು ಅರ್ಧದಷ್ಟು ನೀರು ನಾನು ಒಬ್ಳಿಗೆ ಅಲ್ವಾ ಒಂದು ಗ್ಲಾಸ್ ಅಷ್ಟು ಜಾಸ್ತಿ ಕಾಯಿಸ್ಕೊಂಡ್ರೆ ಒಳ್ಳೆಯದೇ ಬಿಸಿನೀರೇ ಕುಡಿಬೇಕು ಈ ಟೈಮಲ್ಲಿ ಆದಷ್ಟು ಬಿಸಿನೀರು ಕುಡಿಯೋದ್ರಿಂದ ನಮ್ಗೆ ಒಳ್ಳೇದು ಹಾಗಾಗಿ ಒಂದು ಅರ್ಧದಷ್ಟು ಬಿಸಿನೀರನ್ನ ಕಾಯಿಸ್ತೀನಿ ಸ್ವಲ್ಪ ಬೆಚ್ಚಗೆ ನೀರನ್ನ ಕಾಯಿಸ್ಕೊಳ್ಬೇಕು ನೀರೆಲ್ಲ ಮೇಲೆ ಒಂದು ದೊಡ್ಡ ಗ್ಲಾಸಷ್ಟೇ ನೀರನ್ನ ನೀವು ಕುಡಿರಿ ಆ ಟೈಮಲ್ಲಿ ಸೊ ಹಾಗಾಗಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಕಾಲು ಇಂಚಷ್ಟು ನಾನು ಒಂದು ಅರ್ಧ ಸ್ಪೂನೇ ಹಾಕೊಂಡಿದ್ದೀನಿ ನಾನು ಅಷ್ಟನ್ನು ಹಾಕಿ ಅದಕ್ಕೆ ಜೀರಿಗೆ ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕಾದ್ರೆ ಕುದಿಸಿ ಕೂಡ ಕುಡಿಬೋದು ಕುದಿಸ್ದೆ ಹಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು ಹಾಗಾಗಿ ರೆಡಿಯಾಗಿದೆ ಆಗಿದೆ ನನ್ನ ಡಿಟಾಕ್ಸ್ ಡ್ರಿಂಕ್ ಸೊ ಆ್ಯಂಡ್ ಈ ಟೈಮಲ್ಲೂ ನಾವು ಮಾರ್ನಿಂಗ್ ಕೂಡ ಕುಡಿಬೋದು ಅದು ತುಂಬಾ ಒಳ್ಳೇದು ಆ್ಯಂಡ್ ಈ ಥರ ಟೈಮಲ್ಲಿ ನಾವು ಇದನ್ನು ಮಾಡಿ ಕುಡಿದ್ರೆ ನಮ್ಮ ಹೊಟ್ಟೆ ಒಳಗಿರೋಂತಹ ಒಂದು ಕೆಟ್ಟ ಅಂಶಗಳೇನಿರುತ್ತೆ ಅದೆಲ್ಲ ಈ ಟೈಮಲ್ಲಿ ನಮಗೆ ಇಚ್ಛೆ ಬಂದ್ಬಿಡುತ್ತೆ ಈ ಥರ ಮಾಡಿ ಕುಡಿಯೋದ್ರಿಂದ ಹಾಗೆ ನಮಗೆ ಹೊಟ್ಟೆ ನೋವು ಕೂಡ ಆಲ್ಮೋಸ್ಟ್ ಸುಧಾರಿಸುತ್ತೆ ಆ್ಯಂಡ್ ನಾನು ತುಂಬ ಸರ್ತಿ ಟ್ರೈ ಮಾಡಿದ್ದೀನ ತೀರ ಹೊಟ್ಟೆ ನೋವು ಬಂದುಬಿಟ್ರೆ ಒಂದು ಗ್ಲಾಸ್ ಕುಡಿದು ಕುಡಿದ್ಬಿಡ್ತೀನಿ ಆರಾಮಾಗಿ ಇರ್ತೀನಿ ನಾನು ಹಾಗಾಗಿ ತಣ್ಣೀರಿಗೂ ಹಾಕಿ ಕುಡಿಬೋದು ಆದರೆ ತಣ್ಣೀರಲ್ಲಿ ಹಾಕಿ ಕುಡಿಯೋದ್ರಿಂದ ಅಷ್ಟೇನು ಪ್ರಯೋಜನ ಇಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಅಂದರೆ ನೀಟಾಗಿ ಅದು ಸರ್ಕ್ಯುಲೇಟ್ ಆಗುತ್ತೆ ಹಾಗಾಗಿ ಆ್ಯಂಡ್ ನಮಗೂ ಕೂಡ ಒಳ್ಳೇದು ಇದು ಕುಡಿಯೋದ್ರಿಂದ ಆ್ಯಂಡ್ ಒಂದು ಚೂರು ಕಹಿ ಅನ್ಸಲ್ಲ ಏನು ಅನ್ಸೋಲ್ಲ ಸಲ ನಿಮಗೇನಾದರೂ ಇನ್ನೂ ನೀವು ಬೆಳಗ್ಗೆ ಹೊತ್ತು ಏನಾದರೂ ಕುಡಿತೀನಿ ಅಂದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಒಂದೇ ಒಂದು ಜಾಸ್ತಿ ಇಲ್ಲ ನಿಂಬೆಹಣ್ಣು ರಸ ಹಾಕಿ ಆಮೇಲೆ ಸ್ವಲ್ಪ ಸ್ವೀಟ್ನೆಸ್ಗೆ ಏನಾದರೂ ಬೇಕು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು ಅದು ಇನ್ನೊಂದು ಥರ ಟೇಸ್ಟ್ ಇರುತ್ತೆ ಆದರೆ ಇಷ್ಟು ಸಾಕಾಗತ್ತೆ ಇದನ್ನು ಕುಡಿದು ಒಂದು ಇಪ್ಪತ್ತು ಹದಿನೈದು ನಿಮಿಷ ಆರಾಮಾಗಿ ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡು ಆ ನಂತರ ಊಟ ಮಾಡೋದ್ರಿಂದ ಸ್ವಲ್ಪ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಹೊಟ್ಟೆಲಿ ಎಲ್ಲೂ ಜಾಗ ಇರೋದಿಲ್ಲ ನಾವು ಊಟ ಮಾಡಿರ್ತೇವಲ್ಲ ಅದು ಹೊಟ್ಟೆ ನೋವು ಜಾಸ್ತಿ ಆಗೋದಿಲ್ಲ ಹೊಟ್ಟೆ ತುಂಬ ಊಟ ಮಾಡಿದರೆ ಹೊಟ್ಟೆ ನೋವು ಕೂಡ ನಮಗೆ ಗೊತ್ತಾಗೋಲ್ಲ ಇರ್ಬೋದು ಹಾಗಾಗಿ ರೆಸ್ಟ್ ಕೂಡ ಮಾಡಿದ್ರೆ ಇನ್ನೂ ಒಳ್ಳೆಯದಲ್ವ ಸೊ ಜಸ್ಟ್ ಇವಾಗ ಊಟ ಆಯಿತು ಫುಲ್ಲು ಸೆಕೆ ಶೆಕೆಯಾಗೋಯಿತು ಊಟ ಬೇರೆ ಮಾಡಿದ್ನ ಬಿಸಿ ಬಿಸಿದು ಫುಲ್ಲು ಸೆಕೆಯಾಗಿಯೇ ನೋಡಿ ಕೂದಲು ಬೇರೆ ಒಣಗಿಲ್ಲ ಅದಕ್ಕೂ ಅದಕ್ಕೂ ಫುಲ್ಲು ಸೆಕೆ ಆಗ್ತಾ ಇವಾಗ ಮೂರು ಸೀರೆ ತೊಗೊಂಡು ಬಂದಿದೆ ಹಂಗೆ ಅದರ ಕ್ರೋಶ ಹಾಕ್ಬೇಕು ತ್ರೆಡ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಅದು ತುಂಬ ಸಾಫ್ಟ್ ಸ್ಯಾರಿ ಅದು ತುಂಬ ಚೆನ್ನಾಗಿದ್ದಾವೆ ಸ್ವಲ್ಪ ದೊಡ್ಡವರು ಉಟ್ಕೊಳ್ಳೋ ಥರ ಇದೆ ನಾವಂದರೆ ಸ್ವಲ್ಪ ಆಗಿ ಹಾಕೋಬೇಕಾಗುತ್ತೆ ಅದು ನಮಗೂ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಸೀರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಸಿಂಪಲ್ ಬೇಬಿ ಕುಚ್ಚು ಅದೇ ನೀಡಲ್ನ ಯೂಸ್ ಮಾಡಿಬಿಟ್ಟು ಹಾಕೋದು ಆ ಥರ ಹೇಳಿದ್ದಾರೆ ಅದನ್ನು ಹಾಕಬೇಕು ಇವಾಗ ಇವಾಗ ಕೂತ್ಕೊಂಡ್ರೆ ನೆಸ್ಟೊತ್ತಾಗುತ್ತೋ ಗೊತ್ತಿಲ್ಲ ಅದು ಯಾಕಂದರೆ ಮೂರು ಸೀರೆ ಇದೆ ಸೊ ನಾಳೆ ಶನಿವಾರ ನಾಳೆನೇ ಅವ್ರಿಗೆ ನಾನು ಅದು ಆರ್ಡ್ರನ್ನ ತಲುಪಿಸಬೇಕು ಸೊ ಹಾಗಾಗಿ ನೈಟ್ ಆದರೂ ಆಗ್ಬೋದು ಇವಾಗ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಪಾತ್ರೆ ಇದೆ ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಹಾಕ್ಕೊಂಡು ಕೂತ್ಕೊತೀನಿ ಒಂದು ಆರು ಗಂಟೆ ಅನ್ನೋಂಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕರೆಕ್ಟಾಗಿ ಟೈಮ್ ಅಂದು ಐದು ಗಂಟೆ ಆಗಿದೆ ಹಾಗಾಗಿ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮೂರು ಸೀರೆ ಬೇರೆ ಅಲ್ವಾ ನೋಡೋಣ ಅದರಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಎಷ್ಟು ತನಕ ಆಗುತ್ತೆ ಅಂತ ಒಂದೇ ದಿವಸದಲ್ಲಿ ಮೂರು ಮೂರು ಸೀರೆ ಆರ್ಡ್ರನ್ನ ಕೊಡಬೇಕು ನಾಳೆನೇ ಹಾಗಾಗಿ ಆ್ಯಂಡ್ ಹಾಗೆ ನನಗೆ ಹೇಳ್ತಾ ಇರಿ ನಾನು ಅಂದರೆ ಓದಿ ನಿನ್ನೆ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಕ್ರೋಶ ಡಿಸೈನ್ಸ್ಗಳನ್ನ ಹಾಕಿದ್ದೆ ಯಾರಾದರೂ ಹಾಕ್ಸ್ಕೋಬೇಕು ಅಂದರೆ ನೀವೇನಾದರೂ ಡಿ ಎಮ್ ಮಾಡಿ ಆರ್ಡ್ರ್ ಏನಾದರೂ ಕೊಡಿ ಸೀರೆಗಳನ್ನ ನಾನು ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ದೆ ಹಾಗಾಗಿ ಅದಕ್ಕೆ ತುಂಬ ಜನ ಕೇಳಿದ್ದೆ ಏನಂದರೆ ನೀವು ಕ್ರೋಶ ಯಾವ ಥರ ಕಲ್ತಿದ್ದು ಆ ಈಚೆಗಡೆ ಹೋಗಿ ಕಲ್ತಾರಾ ಅಮೌಂಟ್ ಎಷ್ಟು ಅದನ್ನು ನನಗೆ ಹೇಳಿ ನಾವು ಹೋಗಿ ಈಚೆ ಕಲಿತೀವಿ ಅಂತೆಲ್ಲ ಕೇಳಿದ್ರಿ ಆ್ಯಂಡ್ ನಾನು ಕ್ರೋಶ ಪ್ರಾಂಪ್ಟಾಗಿ ನಾನು ಹೇಳಬೇಕಂದರೆ ಕ್ರೋಶ ಬಗ್ಗೆ ನನಗೆ ಅವಾಗ ಫಸ್ಟ್ ನನಗೆ ಕ್ರೋಶ ನಾವು ಸ್ಯಾರಿಗಳಿಗೆಲ್ಲ ಸಿಂಪಲ್ ಬೇಬಿ ಕುಚ್ಚು ಹಾಕ್ಕೊಂಡಿದ್ವಿ ನಮ್ಮ ಮದುವೆಗೆ ಅದಾದಮೇಲೆ ನನಗೇನು ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಹಿಂಗೆ ಯಾವುದೋ ಬೇರೆಯವ್ರು ಹಾಕೋದನ್ನ ನೋಡಿ ನಾನು ಸ್ವಲ್ಪ ಆಮೇಲೆ ಅದೇ ಟೈಮಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ವಲ್ಲ ಯೂಟ್ಯೂಬೆಲ್ಲ ಎಲ್ಲ ಇದ್ವಲ್ಲ ಅದರಲ್ಲಿ ತುಂಬ ಡಿಸೈನ್ಸ್ಗಳು ಬರ್ತಾಯಿತ್ತು ಕ್ರೋಶ ಅದು ಆ ಡಿಸೈನ್ಸ್ನೆಲ್ಲ ನೋಡಿ ನೋಡಿ ನನಗೆ ನಾನು ಯಾಕೆ ಕಲಿಬಾರ್ದು ನಾನು ಯಾಕೆ ಹಾಕ್ಬಾರ್ದು ಮನೆಯಲ್ಲೇ ಇದ್ದೀವಲ್ಲ ಓಕೆ ಟ್ರೈ ಮಾಡೋಣ ಅಂತೇಳಿ ಅವತ್ತು ನಾನು ಪ್ರಾಂಪ್ಟಾಗಿ ನಾನು ಹೇಳ್ತೀನಿ ಅಂದರೆ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ನಾನು ಕ್ರೋಶ್ ಹಾಕೋದನ್ನ ಕಲ್ತಿದ್ದೆ ಯೂಟ್ಯೂಬ್ ನೋಡಿಕೊಂಡೆ ನಿಮ್ಗೆ ಗೊತ್ತಿರೋ ತಪ್ಪು ಇದ್ದಿದ್ದರಿಂದ ನಾನು ಈಚೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕಲ್ತಿದ್ದಾ ಇದ್ದೆ ಅದು ಗೊತ್ತು ತುಂಬ ಸ್ಟಾರ್ಟಿಂಗಿನೇ ನೋಡ್ಕೊಂಬಂದರೆ ಗೊತ್ತಿರತ್ತೆ ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ದಾಗಿರ್ಬೋದು ಕ್ರೋಶದಾಗಿ ಇದೆಲ್ಲ ನಾನು ಯೂಟ್ಯೂಬ್ ನೋಡೇ ಇದ್ದಿದ್ದು ಆಮೇಲೆ ಆಮೇಲೆ ನಮ್ಮ ರಿಲೇಟಿವ್ಸ್ ಒಬ್ಬರು ಇಲ್ಲೇ ಇದ್ರಲ್ವ ಅವರು ಕೂಡ ಕೆಲವೊಂದಿಷ್ಟು ಸ್ಟಾರ್ಟಿಂಗು ಡಿಸೈನ್ಸ್ ಯಾವ ಥರ ಅಂದರೆ ಉಲ್ಟಾಯಿಂದ ಹಾಕೋದು ಕೆಲವೊಂದು ಅದು ಸೀದಾ ಬರುತ್ತೆ ಆ ಥರದನ್ನೆಲ್ಲ ಒಂದು ಎರಡು ಮೂರು ಆ ಥರ ಹೇಳಿಕೊಟ್ರು ನನಗೆ ಅದಾದಮೇಲೆ ನನಗೆ ತಿರ್ಗ ಹೋಗೋದಕ್ಕಾಗಲಿಲ್ಲ ಸೊ ಅದಾದಮೇಲೆ ಸುಮ್ಮನೆ ಹಾಕಿಬಿಟ್ಟೆ ಮನೆಯಲ್ಲೇ ಸುಮ್ಮನೆ ಜಸ್ಟು ಟ್ರೈ ಮಾಡ್ತಾನೆ ಇದೆ ಮನೆಯಲ್ಲೇ ಅದು ಏನು ಗೊತ್ತೋ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳು ಬಂದಿರುತ್ತೆ ಅಲ್ವಾ ನೀವು ಕ್ರೋಶ ಡಿಸೈನ್ಸ್ ಹಾಕೋದು ಅದನ್ನೇ ನೋಡಿ ಕಲಿತಾ 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 ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಆ್ಯಂಡ್ ಇವಾಗ ಬಂತು ನನ್ನ ಹಸ್ಬೆಂಡ್ ಅಕ್ಕ ಅಕ್ಕ ಇದ್ದಾರೆ ಅವರು ನನಗೆ ಕೆಲವೊಂದಿಷ್ಟು ಡಿಸೈನ್ಗಳನ್ನ ಯೂಟ್ಯೂಬಲ್ಲಿ ಹಾಕಿ ತೋರಿಸಿದ್ರು ಆಮೇಲೆ ಅವರು ಕೂಡ ಒಂದು ಸ್ಟಾರ್ಟಿಂಗ್ ಒಂದು ಹಾಕಿ ತೋರಿಸಿದ್ರು ಈ ಥರ ಹಾಕು ಈ ಥರ ಕೈ ಗ್ರಿಪ್ಪಿಂಗ್ ಇಟ್ಕೊಬೇಕು ಈ ಥರದೆಲ್ಲ ಕೆಲವೊಂದು ಸಣ್ಣ ಸಣ್ಣ ಅದಿರುತ್ತೆ ನಮಗೆ ಯೂಟ್ಯೂಬಲ್ಲಿ ಅಷ್ಟು ನಮಗೆ ಡೀಟೇಲಾಗಿ ಹೇಳಲಿಲ್ಲ ಅಂದ್ರೂ ಈ ಥರ ಹಾಕ್ತಾಯಿರ್ತಾರಲ್ಲ ಅವರು ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿ ಕ್ರೋಶವನ್ನು ಹಾಕ್ತಾರೆ ಅವರು ಕೂಡ ಅವರು ನನಗೆ ಹೇಳ್ಕೊಟ್ಟಿದ್ದು ಸೆಕೆಂಡು ಅವರು ನನಗೆ ಹೇಳ್ಕೊಟ್ಟಿದ್ದು ಅವರಾದಮೇಲೆ ಅದು ಹಾಕ್ತಾ ಆಗ್ತಾ ನಮಗೊಂದು ಒಂದು ಗ್ರಿಪ್ ಅವ್ರು ಹೇಳ್ಕೊಡ್ತಾರಲ್ವ ಅವ್ರು ಹೇಳ್ಕೊಟ್ಟ ಮೇಲೆ ನೀವು ಅಷ್ಟೇ ಯಾರಾದರೂ ಅಕ್ಕಪಕ್ಕದಲ್ಲಿ ಯಾರಾದರೂ ಹಾಕ್ತವ್ರು ಹಾಕಿರೋರು ಯಾರಾದರೂ ಇದ್ದರೆ ಅಂದರೆ ಹಾಕ್ತಾ ಇದ್ರೆ ಅವ್ರ ಹತ್ರನೇ ಹೋಗಿ ಕಲ್ತ್ಕೊಳ್ಳಿ ಸ್ಟಾರ್ಟಿಂಗ್ ಗ್ರಿಪ್ ಬರೋವರೆಗೂ ಕೈ ಯಾವ ಥರ ಮೂವ್ ಮಾಡಬೇಕು ಆ್ಯಂಡ್ ಎಲ್ಲಿ ದಾರ ಟೈಟಾಗಿ ಎಳಿಬೇಕು ಎಲ್ಲಿ ಲೂಸಾಗಿ ಎಳಿಬೇಕು ಆ್ಯಂಡ್ ಡಿಸೈನ್ ಯಾವ ಥರ ಬರಬೇಕು ಈ ಥರದಲ್ಲ ಸಣ್ಣ ಪುಟ್ಟ ಐಡಿಯಾಗಳು ಬೇರೆಯವರಿಂದ ನಮಗೆ ಗೊತ್ತಾದ್ರೆ ನಾವು ಇನ್ನೂ ಆರಾಮಾಗಿ ಯೂಟ್ಯೂಬ್ ಆಮೇಲೆ ಆಮೇಲೆ ಯೂಟ್ಯೂಬ್ನ ನೋಡಿಕೊಂಡು ನಾವು ಅದರಲ್ಲಿ ಬರೋ ಡಿಸೈನ್ಸ್ಗಳನ್ನೇ ಸೀರೆಗಳಿಗೆ ನಾವು ಹಾಕ್ಕೊಳ್ತಾ ಹೋಗ್ಬೋದು ಸೊ ನನಗೂ ಅಷ್ಟೇ ಸ್ಟಾರ್ಟಿಂಗ್ ಬೇಸ್ ನಾನು ಏನು ಕಲಿತೆ ಅಲ್ವಾ ಚೈನ್ ಹಾಕೋದು ಇದನ್ನೆಲ್ಲ ನೋಡೇ ಕಲ್ತಿತ್ತು ಆಮೇಲೆ ಆಮೇಲೆ ಡಿಸೈನ್ಸ್ಗಳನ್ನೆಲ್ಲ ಹೀಗೆ ಯಾರಾದರೂ ಕ್ರೋಶ್ ಆಗ್ತಾಯಿರೋ ಅವರ ಹತ್ರನ ಹೋಗಿ ಕೆಲವೊಂದಿಷ್ಟು ಡಿಸ್ ಡಿಸೈನ್ಸ್ಗಳ್ ನಿಮ್ಮ ಕಣ್ಣಲ್ಲೇ ನೋಡ್ಕೊಳ್ತಾ ಇದ್ದೆ ಹೆಂಗೆ ಹಾಕ್ತಾರೆ ಯಾವ ಥರ ಇಟ್ಕೊತಾರೆ ಯಾವ ಥರ ಎಳಿತಾರೆ ಕಾಯಿ ನಾ ಅಂತಲೇ ಇದ್ದೆ ಆ್ಯಂಡ್ ಆ ಅಕ್ಕ ಕೂಡ ನನಗೆ ಒಂದೊಂದು ನ ಹಾಕಿ ತೋರಿಸ್ತಾಯಿದ್ರು ಸೊ ಅವಾಗ ನನಗೆ ಕ್ಯಾಚ್ ಆಯಿತು ಸೊ ಬೇಸ್ ಬಂದುಬಿಟ್ರೆ ಒಂದು ಸಿಂಗಲ್ ಸ್ಟ್ಯಾಂಡು ಆಮೇಲೆ ಪ್ಲೇನ್ ಪ್ಲೇನಾಗಿ ನಾವು ಸ್ಟಿಚಸ್ ಹೋಗ್ತೀವಲ್ಲ ಅದು ಡಬಲ್ ಸ್ಟ್ಯಾಂಡು ಈ ಥರ ಕಲ್ತುಬಿಟ್ರೆ ಸ್ಟಾರ್ಟಿಂಗು ಆರಾಮಾಗಿ ನೀವು ಎಂಥ ಡಿಸೈನ್ ಕೊಟ್ಟರು ನೀವು ಹಾಕ್ಬಿಡ್ತೀರಾ ಆ ಥರ ನೀವೇನಾದರೂ ಸಾರಿ ಅದು ವೆಹಿಕಲ್ ಸೌಂಡು ನೀವೇನಾದರೂ ಕಲೀಲೇಬೇಕು ನೀವು ಹಾಕಬೇಕು ಅನ್ನೋ ಇಟ್ಟಿಸ್ತಿದ್ರೆ ಸ್ಟಾರ್ಟಿಂಗು ನೀವು ಬೇಸ್ನ ಯೂಟ್ಯೂಬಲ್ಲಿ ನೋಡಿಕೊಂಡೆ ಕಲೀರಿ ಯಾಕೆಂದರೆ ಈಚೆಗಡೆನೂ ಕೂಡ ಅದೇ ಥರನೇ ನಿಮ್ಮ ಸ್ಟಾರ್ಟಿಂಗು ಫಾಲಲ್ಲಿ ಆಮೇಲೆ ನೀಡಲ್ಲು ಥ್ರೆಡ್ಡು ಇದರೇ ಥರನೇ ಹೇಳ್ಕೊಡ್ತಾರೆ ಅದರಲ್ಲಿ ಅಮೌಂಟ್ ಇರುತ್ತೆ ಇಲ್ಲ ಅಮೌಂಟ್ ಇರಲ್ಲ ಅಷ್ಟೇ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಕ್ಯಾಚ್ ಅಂದರೆ ನೋಡಿದ ತಕ್ಷಣ ಕ್ಯಾಚ್ ಆಗುತ್ತೆ ನಿಮ್ಮ ಮೈಂಡಿಗೆ ಹೋಗುತ್ತೆ ಅನ್ನೋ ಹಾಗಿದ್ರೆ ನೀವು ಯೂಟ್ಯೂಬ್ ನೋಡ್ಕೊಳ್ಳಿರಿ ಇಲ್ಲ ಒಬ್ಬರು ಮುಂದೆ ಕೂತ್ಕೊಂಡು ಹೇಳ್ಕೊಟ್ರೆ ನಮ್ಗೆ ಈ ಥರ ಈ ಥರ ಅಂತ ಹೇಳ್ಕೊಟ್ರೆ ಅಂಥವ್ರಿಗೂ ಕೂಡ ತುಂಬ ಬೇಗ ಕ್ಯಾಚ್ ಆಗುತ್ತೆ ಆ ಥರ ಕೂತ್ಕೊಂಡು ಮುಂದೆ ಹೇಳ್ಕೊಡೋವ್ರಿಗೂ ಕೂಡ ತುಂಬ ಚೆನ್ನಾಗಿ ಕ್ಯಾಚ್ ಆಗುತ್ತೆ ಆ ಥರ ಇದ್ದರೆ ನೀವು ನಿಮ್ಮ ನಿಯರ್ ಬೈ ಯಾರಾದರೂ ಟೈಲರಿಂಗ್ ಕ್ಲಾಸಸ್ ತೊಗೊಳ್ಳೋರು ಅವರೇನೇ ಕ್ರೋಶ ಕೂಡ ಹೇಳ್ಕೊಡ್ತಾರೆ ಇವಾಗ ನಾನು ಟೈಲರಿಂಗ್ ಕ್ಲಾಸ್ ಹೋಗ್ತಾಯಿದ್ದೀನಿ ಅಲ್ವಾ ನೆಣಮಂಗ್ಲದಲ್ಲಿ ಅಲ್ಲೂ ಕೂಡ ಕ್ರೋಶ ಹೇಳ್ಕೊಡ್ತಾರೆ ಅಲ್ಲಿ ಏನಂದರೆ ಇಷ್ಟು ಡಿಸೈನ್ ಅಂತ ಇರುತ್ತೆ ಅಲ್ಲಿ ಐನೂರು ನಾನ್ನೂರು ಆರುನೂರು ಇತ್ತು ಇಷ್ಟು ಡಿಸೈನ್ಸ್ಗಳನ್ನೂ ಅವ್ರು ಹಾಕ್ಕೊಡ್ತಾರೆ ನೀವು ಎರಡು ಮೂರು ಫಾಲ್ಗೆ ಆ ಥರ ಅಷ್ಟು ಡಿಸೈನ್ಸ್ಗಳನ್ನೂ ಹಾಕಬೇಕು ವಿತ್ ಬೀಡ್ಸು ವಿತೌಟ್ ಬೀಡ್ಸು ಈ ಥರ ಅದು ಕ್ರೋಶಾಗೆ ಅವ್ರು ಎಷ್ಟು ು ತೊಗೊಳ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ನಾನು ಅದನ್ನ ಕೇಳಿಲ್ಲ ಯಾಕಂದರೆ ನಾನೇ ಹಾಕ್ತೀನಲ್ವ ನಾನೇನದನ್ನು ಕೇಳಕ್ಕೆ ಹೋಗಿಲ್ಲ ಬೇಕಾದರೆ ನೀವೇನಾದರೂ ನೀವೇನಾದ್ರೂ ಈ ಕಡೆ ನನ್ನ ಮಂಗ್ಳ ಸೈಡು ಈ ಥರ ಏನಾದರೂ ಇದ್ದರೆ ನೀವು ಕಲಿತೀನಿ ಅನ್ನೋದ್ರೆ ನನಗೆ ಹೇಳಿ ಬೇಕಾದ್ರೆ ನಾನು ಅವ್ರನ್ನ ಕೇಳ್ತೀನಿ ಅಮೌಂಟ್ನ ಕೇಳ್ತೀನಿ ಕ್ರೋಶ ಹೇಳ್ಕೊಡೋಕೆ ಎಷ್ಟು ಅಂತ ನಾನು ಕೇಳ್ಬಿಟ್ಟು ಹೇಳ್ತೀನಿ ನೀವು ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಕಲ್ತ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಹೋಗಿ ಅಕ್ಕವ್ರನ್ನ ಕೇಳಿ ಹೇಳ್ಕೊಡೋರನ್ನ ಕೇಳಿ ಸೊ ಇವಾಗ ಸೀರೆಗೆ ಕ್ರೊಷ್ ಹಾಕೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಎಲ್ಲ ಕೆಲಸ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಇದನ್ನ ಮಾಡಿಟ್ಟು ಬಂದೆ ಆ್ಯಂಡ್ ಇವಾಗ ಇಲ್ಲಿ ಟೇಬಲ್ ಹಾಕ್ಕೊಂಡಿದ್ದೀನಿ ಏನಂದರೆ ಕೆಳಗಡೆ ಕೂತ್ಕೊಂಡು ಆ್ಯಂಡ್ ಇದು ಒಂದೇ ಸಮಯ ಹಿಂಗೆ ಇಟ್ಕೊಂಡ್ರೆ ಜಲ್ದಿ ಜಲ್ದಿ ಹಾಕ್ಕೊಂಡು ಹೋಗಿಬಿಡ್ಬೋದು ಕೆಳಗೆ ಕೂತ್ಕೊಂಡು ನಮ್ಮ ತೊಡೆ ಮೇಲೆ ಇಟ್ಕೊಂಡು ಹಾಕಿದ್ರೆ ಸ್ವಲ್ಪ ಕರೆಕ್ಟಾಗಿ ಬರೋಲ್ಲ ಸೊಟ್ಟ ಪುಟ್ಟ ಸೊಟ್ಟಂಬಟ್ಟು ಹೋಗ್ಬಿಡುತ್ತೆ ಅನ್ನೋದೊಂದು ಆ್ಯಂಡ್ ನೀಟಾಗಿ ಪರ್ಫೆಕ್ಟಾಗಿ ಬರೋಲ್ಲ ಹಾಗಾಗಿ ಇವಾಗ ಅಲ್ಲಿ ಟಿ ವಿ ಮುಂದೆ ಇತ್ತಲ್ಲ ಟೇಬಲ್ಲು ಅದನ್ನು ಇವಾಗ ಹಿಂಗೆ ತೊಗೊಂಡು ಮುಂದಕ್ಕೆ ಹಾಕೊಂಡು ಬಿಡ್ತೀನಿ ಸೊ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಹಿಂಗೆ ಟೇಬಲ್ ಹಾಕಿದ್ದೀನಿ ನನಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಸೀರೆ ಬಂದು ಈ ಮೂರು ಸೀರೆನ ಕೊಟ್ಟಿದ್ದಾರೆ ಆ್ಯಂಡ್ ಎಷ್ಟು ಸಾಫ್ಟಿಗಿದೆ ಅಂದರೆ ಫ್ರಂಟ್ ಫ್ರಂಟ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ಇದು ಬಂದು ಒಂದು ಸೀರೆ ಅಂಡ್ ಸ್ವಲ್ಪ ಬ್ರೌನ್ ಹಾಗೆ ಸ್ವಲ್ಪ ಗ್ರೀನ್ ಇದು ಒಂಥರ ಬೇರೆ ಥರ ಗ್ರೀನು ಇದೊಂದು ಸ್ಯಾರಿ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಬಂದು ಈ ಥರ ಸಾಫ್ಟ್ ಸ್ಯಾರಿ ಇದು ನೋಡಬಹುದು ಎಷ್ಟು ತೆಳ್ಳಗಿದೆ ಅಂತ ಇದಕ್ಕೂ ಅಷ್ಟೇ ಇದು ಗ್ರೀನ್ ಹಾಗೆ ಗೋಲ್ಡು ಹಾಗೆ ನೆಕ್ಸ್ಟ್ ಬಂದು ಇದು ಗ್ರೀನೇನೆ ನೋಡ್ಬೋದು ಇದೊಂಥರ ಗ್ರೀನು ಇದಕ್ಕೂ ಗ್ರೀನು ಮತ್ತು ಗೋಲ್ಡ್ ಹಾಕಿದ್ದಾರೆ ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಡೈಲಿ ಅಂದರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲಾದರೂ ಹೋಗ್ತೀವಿ ಅಂದರೆ ಈ ಥರ ಸೀರೆಗಳು ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಫುಲ್ಲು ಸಕೆ ಶಕೆ ಶೆಕೆ ಫಸ್ಟು ಫ್ಯಾನ್ ಹಾಕ್ಬಿಡ್ತೀನಿ ಇವಾಗ ಒಂದೊಂದು ಸೀರೆನೇ ಹಾಕಿ ಟೈಮು ಏಳು ಗಂಟೆ ಕರೆಕ್ಟಾಗಿ ಇವಾಗ ನಾನು ಕೂತ್ಕೊಂಡಿರೋದು ಏಳು ಆರು ಗಂಟೆಯಿಂದ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ನಾನು ಆದರೆ ಆರು ಆಗಲಿಲ್ಲ ಸೊ ಏಳು ಗಂಟೆ ಅಂದರೆ ಆರು ಗಂಟೆ ಅನ್ನಾಗೆ ಕುತ್ಕೊಬೇಕು ಅಂತ ಅಂದ್ಕೊಂಡಿದ್ದು ಆಗಲಿಲ್ಲ ಕೆಲಸ ಎಲ್ಲ ಮುಗಿಸಿ ಒಂದು ವಿಡಿಯೋ ಮಾಡೋದಿತ್ತು ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ಸ್ನ ಇದನ್ನು ಮಾಡ್ತಾಯಿದ್ದೆ ಹಾಗಾಗಿ ಅದನ್ನು ಇದನ್ನ ಮಾಡಲಿಕ್ಕಾಗಲಿಲ್ಲ ಇವಾಗ ಕರೆಕ್ಟಾಗಿ ಟೈಮ್ ನೀವು ನೋಡ್ಬೋದು ಸೊ ಏಳು ಗಂಟೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇದು ಎಷ್ಟೊತ್ತಾಗುತ್ತೆ ಮೂರು ಸೀರೆ ಒಂದು ದಿವ್ಸದಲ್ಲಿ ಹಾಕ್ತೀವಿ ಅಂದರೆ ನೀವೇನಾದರೂ ಹೌಸ್ ವೈಫ್ ಮನೆಯಲ್ಲೇ ಅನ್ನಾಗಿದ್ದರೆ ಬೆಳಗಿನ ಸಾಯಂಕಾಲ ಗಂಟೆ ಹೇಗಾದರೂ ಹಾಕ್ಬೋದು ಅದು ಸ್ವಲ್ಪ ಕ್ಲಾಸಸ್ಸು ಈ ಥರದ್ದೆಲ್ಲ ಮಾಡಿಕೊಂಡು ನೀವು ಅರೇಂಜ್ ಮಾಡಿಕೊಂಡು ಅದು ಒಂದೇ ದಿವಸ ನಾಳೆನೇ ಕೊಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅಂದರೆ ಒಂದು ದಿವಸ ಎಲ್ಲ ಇದ್ಬಿಟ್ಟು ಮಾಡಿಕೊಡ್ಬೇಕಾಗುತ್ತೆ ಅಷ್ಟೇ ಮಾಡಲೇಬೇಕು ಆ್ಯಂಡ್ ಇವಾಗ ನಿದ್ದೆಗೆಟ್ರೆ ಮುಂದೆ ಚೆನ್ನಾಗ್ತೀವಿ ಅಲ್ವಾ ಅದೊಂದು ಮಂಡಲೆ ಇರಬೇಕು ಅದೊಂದು ಮೋಟಿವ್ ಆಗಿ ನಾವು ತೊಗೊಳ್ಬೇಕು ಹಾಗಾಗಿ ಬನ್ನಿ ಹಾಗೆ ಕ್ರೋಶ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ದಾರ ಸುತ್ಕೊಳ್ಳೋಣ ಅಂತ ಹೇಳಿ ದಾರ ಸುತ್ಕೊಂಡು ನಾನೇನು ಮಾಡಿಕೊಂಡೆ ಅಂದರೆ ಕನ್ಫ್ಯೂಷನ್ ಮಾಡಿಕೊಂಡು ಸ್ಯಾರಿ ಫಸ್ಟ್ ಟು ಫಸ್ಟ್ನೇ ಸ್ಯಾರಿದು ಒಂದು ಕಲರ್ನ ಕರೆಕ್ಟಾಗಿ ಸುತ್ಕೊಂಡಿದ್ದೆ ಇನ್ನೊಂದು ಕಲರು ಇನ್ನೊಂದು ಸ್ಯಾರಿ ಕಲರ್ದು ಬಿಟ್ಟಿದೆ ನಾನು ಅವಾಗ ಅಬ್ಸರ್ವ್ ಮಾಡಲಿಲ್ಲ ಐರನ್ನೆಲ್ಲ ಮಾಡಿ ಆಮೇಲೆ ನಾನು ಸ್ಯಾರಿ ಕೂತ್ಕೊಂಡೆ ಅಲ್ವ ಕ್ರೋಶ್ ಹಾಕೋದಕ್ಕೆ ಅವಾಗ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ಈ ಸ್ಯಾರಿದಲ್ವಲ್ಲ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಏನು ಮಾಡಿದೆ ಅಂದರೆ ದಾರಗಳನ್ನ ಐರನ್ ಮಾಡ್ಕೊತೀನಿ ನೀವೇನೋ ಕ್ರೋಶ ಹಾಕೋರು ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ಐರನ್ನ ಮಾಡ್ಕೊಳ್ಳಿ ಥ್ರೆಡ್ನ ಐರನ್ ಮಾಡ್ಕೊಬೇಕಾ ಅಂದ ತಕ್ಷಣನೇ ಥ್ರೆಡ್ ಮೇಲೆ ಇದ್ರೆ ಸಿಲ್ಕ್ ಥ್ರೆಡ್ ಅಲ್ವಾ ಅದು ಬಿಡುತ್ತೆ ಅಲ್ವಾ ಅಂತ ಅಂದ್ಕೊಳ್ತೀರಾ ಹಾಗಾಗಿ ಅದ್ರ ಮೇಲೆ ಐರನ್ ಮಾಡಬಾರ್ದು ಈ ಥರ ಟವಲ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಟವಲ್ ಹಾಕಿ ಐರನ್ ಮಾಡೋದ್ರಿಂದ ದಾರ ತುಂಬ ಚೆನ್ನಾಗಿ ಒಂಥರ ಉಡಿ ಉಡಿ ಥರ ಬರುತ್ತೆ ಆ್ಯಂಡ್ ಒಂಥರ ಶೈನಿಂಗ್ ಥರನೂ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಹಾಗಾಗಿ ನೀವು ದಾರ ಐರನ್ ಮಾಡ್ಕೊಬೇಕು ಅಂದರೆ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಆವಾಗ ದಾರ ಕೂಡ ಐರನ್ ಆಗುತ್ತೆ ನಿಮಗೆ ದಾರ ಕೂಡ ಏನೂ ಆಗೋದಿಲ್ಲ ಆ್ಯಂಡ್ ನಮಗೂ ಕೂಡ ಫಿನಿಷಿಂಗನ್ನು ಚೆನ್ನಾಗಿ ಬರುತ್ತೆ ಶೈನಿಂಗ್ ಕೂಡ ಆಗಿರುತ್ತೆ ಇವಾಗ ಐರನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ನಿಮಗೆ ಬಟ್ಟೆ ಎದ್ದು ತೋರಿಸ್ತಾ ಇದ್ದೀನಿ ನೋಡಿ ಆ್ಯಂಡ್ ಸ್ಟಾರ್ಟಿಂಗ್ ನೀವು ಬಟ್ಟೆ ಎತ್ಬೇಕಾದ್ರೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಇರುತ್ತೆ ಅದನ್ನು ಸ್ವಲ್ಪ ಹಾಗೆ ಇದನ್ನು ಮಾಡಿ ಸೈಡಲ್ಲಿ ಇಡಿ ಆವಾಗ ನೀಟಾಗಿ ಬರುತ್ತೆ ನೋಡ್ಬೋದು ಇನ್ನೊಂದೆಲ್ಲೂ ಅಂಟ್ಕೊಂಡಿರಲಿಲ್ಲ ಆ್ಯಂಡ್ ದಾರವೂ ಕೂಡ ಅಷ್ಟೇ ತುಂಬ ಒಂಥರ ಉಡಿ ಉಡಿ ಥರ ಆಗಿ ಬಂದಿತ್ತು ಆ್ಯಂಡ್ ನಾನೇನಂದರೆ ಈ ಇದು ಒಂದು ಕಲರೆಲ್ಲ ಐರನ್ ಮಾಡಿದ್ಮೇಲೆ ನೋಡ್ತಾ ಇದ್ದೀನಿ ನಾನು ಸ್ಯಾರಿಗೆ ಇನ್ನೊಂದು ಕಲರ್ ಸುತ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ ಸೊ ತಿರ್ಗಾ ನಾನು ಆ ಸ್ಯಾರಿದು ಗ್ರೀನ್ ಕಲರ್ ಒಂಥರ ಬಾಟಲ್ ಗ್ರೀನ್ ಥರ ಇರುತ್ತೆ ಅದು ಅದನ್ನು ಸುತ್ಕೊಂಡು ಇನ್ನೊಂದು ಸತಿ ಐರನ್ ಮಾಡಿಕೊಂಡು ಇವಾಗ ಟೇಬಲ್ ಮೇಲೆ ಹಾಕೊಂಡಿದ್ದು ನೋಡ್ಬೋದು ಗೋಲ್ಡನ್ನೇ ಇದೆ ಆಮೇಲೆ ಫ್ಲಾಶ್ ಆಯಿತು ಈ ದಾರ ಅಲ್ವಲ್ಲ ಅಂತ ಇಲ್ಲಂದ್ರೆ ಪೂರ್ತಿ ಸೀರೆಗೂ ಅದನ್ನೇ ಹಾಕ್ಬಿಡ್ತಾಯಿದೆ ಅದೊಂದು ನನಗೆ ಜಸ್ಟ್ ಅಲ್ಲಿ ನಾನು ಬಚಾವಾದೆ ನೋಡ್ಬಿಟ್ಟು ಸೀರೆನ ಇಲ್ಲಂದಿದ್ರೆ ಯಾವುದೋ ಒಂದು ಗ್ಯಾನ್ದಲ್ಲಿ ಹಾಗೆ ಹಾಕ್ಬಿಡ್ತಾಯಿದ್ದೆ ಅದರಲ್ಲೂ ಬೇರೆ ಇವತ್ತು ನಾನು ಪಿರಿಯಡ್ಸ್ ಬೇರೆ ಆಗ್ಬಿಟ್ನಲ್ಲ ಅದಕ್ಕೂ ಅದಕ್ಕೂ ಈ ತಲೆನೇ ಇಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಆದರೂ ಪ್ರವೀಣ್ ಅವರು ಹೇಳಿದ್ರು ಫೋನ್ ಮಾಡಿ ಹೇಳು ಅವ್ರಿಗೆ ಇನ್ನೊಂದೆರಡು ದಿವಸ ಲೇಟಾಗಿ ಕೊಡ್ತೀನಿ ಅಂತಲೇ ಹೇಳು ಈ ಥರ ಆಗಿದೆಯಲ್ಲ ಅಂತ ಹೇಳಿದ್ರು ಆದರೆ ನಾನೇನಂದರೆ ಇವಾಗ ನಾನು ಸ್ಟಾರ್ಟಿಂಗು ಜಸ್ಟು ಸ್ವಲ್ಪ ದಿವಸ ಕಲಿತು ನಾನು ಇವಾಗ ಆರ್ಡ್ರ್ಗಳ್ನ ಇಸ್ಕೊತಾ ಇದ್ದೀನಿ ಅಂದರೆ ನನಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾನು ಆನ್ ಟೈಮ್ ಅವ್ರಿಗೆ ಕೊಡಬೇಕು ಫಿನಿಶಿಂಗ್ ಚೆನ್ನಾಗಿ ಮಾಡಿ ಕೊಡಬೇಕು ಆ್ಯಂಡ್ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಶನಿವಾರ ಕೊಡ್ತೀನಿ ಅಂತಲೇ ಹೇಳ್ಬಿಟ್ಟಿದ್ದೀನಿ ಆ್ಯಂಡ್ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಈ ಥರ ಏನೋ ಒಂದು ಆಗಿದೆ ಅಂದಿದ್ದ ತಕ್ಷಣ ಆ ಪ್ರಾಬ್ಲಮ್ಗಳನ್ನ ಅವ್ರ ಹತ್ರ ತೊಗೊಂಡೋಗಿ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ ಅನಿಸುತ್ತೆ ಹೇಳಿ ಅದಕ್ಕೆ ಅದಕ್ಕೋಸ್ಕರನೇ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇವತ್ತು ನಾನು ಅದನ್ನು ಹಾಕ್ತೀನಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ಇದಕ್ಕಿಂತ ಒಂದು ದಿವಸದಿಂದನೇ ನಿದ್ದೆಗೆಟ್ಟು ಐದು ಸ್ಯಾರಿನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ ಡಿಸೈನೆಲ್ಲ ಹಾಕಿದ್ದೆ ಕುಚ್ಚೊಂದು ಹಾಕಬೇಕಾಯಿತು ಕುಚ್ಚೆಲ್ಲ ನೈಟೆಲ್ಲ ಹಾಕಿ ಅದನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೆ ಹಾಗಾಗಿ ಅವ್ರು ಎಕ್ಸ್ಟ್ರಾ ನನಗೆ ಆ ಒಂದು ನಂಬಿಕೆ ಮೇಲೇ ಅವ್ರು ತಿರ್ಗ ನಾನು ನಿಮ್ಗೆ ಎಕ್ಸ್ಟ್ರಾ ಮೂರು ಸಾರಿ ಕೊಟ್ಟಿದ್ದಾರೆ ಹಾಗಾಗಿ ಆ ನಂಬಿಕೆ ನಾನು ಉಳಿಸ್ಕೊಬೇಕು ಅಲ್ವಾ ಹಾಗಾಗಿ ಎಷ್ಟೇ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಲಿಕ್ಕೆ ಶುರು ಮಾಡಿದೆ ಬೇಜಾರಾಗ್ತೈತಲ್ಲ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅಕ್ಕನ ಹತ್ರ ಫೋನ್ ಮಾಡಿ ಮಾತಾಡಿದೆ ಆಮೇಲೆ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡಿದೆ ಆ್ಯಂಡ್ ಹಸ್ಬೆಂಡ್ ಕೂಡ ಅವಾಗ ಅವಾಗ ಬಂದು ಮಾತಾಡಿಸ್ತಾ ಇದ್ದರು ಅವರು ಕೂಡ ಹೇಳ್ತಾಯಿದ್ರು ನೋಡೋ ಬೆನ್ನೋ ಬರುತ್ತೆ ಅಂತಲೇ ಹೇಳ್ತಾಯಿದ್ರು ಸುಮ್ಮನಾದರೂ ಆಮೇಲೆ ನಾನು ಹಾಕ್ತೀನಿ ಅಂತ ಹೇಳಿದ್ನಲ್ವ ಸೊ ಸುಮ್ಮನಾದರೂ ಸ್ವಲ್ಪೊತ್ತು ಮಾತಾಡಿ ಬಿಟ್ಟು ಅವರು ಕೂಡ ಹೋದ್ರು ಆನಂತರ ನಾನು ಕೂಡ ಆಗ್ತಾ ಇದೆ ತುಂಬ ಬೇಗ ಬೇಗ ಹೆಂಗೇಗೂ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇರಲಿಲ್ಲ ಫಿನಿಷಿಂಗ್ ನೀಟಾಗಿ ಬರಲ್ವೇ ಬೇಕಲ್ವ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಇದೆ ಆ್ಯಂಡ್ ಈ ಒಂದು ಅರ್ಧ ಸೀರೆ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ನೀವು ನೋಡ್ಬೋದು ಹನ್ನೆರಡೂವರೆ ಆಗಿತ್ತು ಸ್ವಲ್ಪ ಬೆನ್ನು ಓದ್ತಾಯಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪೊತ್ತು ಓಡಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ತಾ ಇದ್ದೆ ಆ್ಯಂಡ್ ಏನಂದರೆ ಇಷ್ಟೊಂದೆಲ್ಲ ಕಷ್ಟ ಪಡಬೇಕಾ ಅಕ್ಕ ಅಂತ ಅನಿಸುತ್ತೆ ಕೆಲವರು ಕೇಳ್ತಾರೆ ಆ್ಯಂಡ್ ಏನಂದರೆ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ನಾವು ಇವಾಗ ಒಂದು ಆರ್ಡ್ರ್ ನಾವು ಫಿನಿಷ್ ಮಾಡಿಕೊಟ್ರೆ ಇನ್ನೊಂದು ಆರ್ಡ್ರ್ ಎಲ್ಲಿಂದಾದರೂ ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದು ನನಗೆ ಆ್ಯಂಡ್ ಸಾವಿರ ರೂಪಾಯಿಗೆ ಇಷ್ಟೊಂದೆಲ್ಲ ಕಷ್ಟ ಪಡಲೇಬೇಕ ಅಂದರೆ ನಮಗೆ ನಾವು ಕಷ್ಟ ಪಡಬೇಕಾದ್ರೆ ಗೊತ್ತಾಗುತ್ತೆ ಆ ಒಂದೊಂದು ರೂಪಾಯಿ ಬೆಲೆ ಏನು ಅಂತ ಆ್ಯಂಡ್ ಆ ಸಾವಿರ ರೂಪಾಯಿನ ಎಲ್ಲೋ ಒಂದು ಕಡೆ ಅರ್ನಿಂಗ್ಸ್ ಹೆಂಗೋ ಒಂದು ಮಾಡ್ಬಿಡ್ಬೋದು ಇನ್ನೊಬ್ರಿಗೆ ಏನಾದರೂ ಮಾಡಿ ಆದರೆ ಆ ಥರ ಮಾಡೋ ಬದಲು ನಾವು ಕಷ್ಟಪಟ್ಟು ದುಡಿದ್ರೆ ಅದೇನೋ ಒಂಥರ ಖುಷಿ ಆ ದುಡ್ಡು ನಮ್ಮ ಕೈಗೆ ಬರುತ್ತಲ್ಲ ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕಷ್ಟಪಡಿ ಪರವಾಗಿಲ್ಲ ಅಯ್ಯೋ ನನಗೆ ಕಷ್ಟ ಅಂತ ಕೂತ್ಕೊಂಡ್ರೆ ಅಲ್ಲೇ ಇರ್ತೀರ ಮುಂದಕ್ಕೆ ಮೇಲೆ ಬರೋಕ್ಕೆ ಆಗೋಲ್ಲ ಇವತ್ತು ನೀವು ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ ಅಂದರೆ ಮುಂದೆ ಚೆನ್ನಾಗಿ ಹಾಗೆ ಹಾಕ್ತೀರಾ ಹೆಣ್ಮಕ್ಳು ಎಕ್ಸ್ಪೆಷಲಿ ನೀವೇನಾದರೂ ಕ್ರೋಶ ಹಾಕ್ತೀನಿ ನಾನು ಆರ್ಡ್ರುಗಳನ್ನ ತೊಗೊಳ್ತೀನಿ ಅಂತ ಇವಾಗ ಅನಿಸುತ್ತೆ ಆದರೆ ಆರ್ಡರ್ಗಳು ಬಂದ ಮೇಲೆ ನೀವು ಯಾವ ಥರ ಆನ್ ಟೈಮ್ಗೆ ಅವ್ರು ಕೊಡ್ತೀರಾ ಎಷ್ಟು ನಿದ್ದೆಗೆಟ್ಟು ನೀವೆಷ್ಟು ಪರ್ಫೆಕ್ಟಾಗಿ ಹಾಕ್ಕೊಡ್ತೀರ ಅನ್ನೋದ್ರ ಮೇಲೆ ಇರುತ್ತೆ ಹಾಗಾಗಿ ಯೋಚನೆ ಮಾಡಿ ಕಲಿತು ಆರ್ಡರ್ಗಳನ್ನ ರಿಸೀವ್ ಮಾಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಸ್ಯಾರಿ ಅರ್ಧ ಅಷ್ಟೊತ್ತಿಗೆ ನಾಲ್ಕೂವರೆ ಆ್ಯಂಡ್ ಸ್ವಲ್ಪ ತಲೆಯೆಲ್ಲ ನೋವು ಬಂದುಬಿಟ್ಟಿತ್ತು ಹಾಗಾಗಿ ವಿಕ್ಸ್ ಎಲ್ಲ ಹಚ್ಕೊಂಡೆ ಆ್ಯಂಡ್ ನನ್ನ ಕಾಲು ನೀವು ನೋಡಿದ್ರೆ ಒಳ್ಳೆ ಪ್ರೆಗ್ನೆಂಟಲ್ಲೂ ಕೂಡ ನನಗೆ ಈ ಥರ ಕಾಲು ಉತ್ಕೊಂಡಿರಲಿಲ್ಲ ಆದರೂ ಬ್ಯಾಕ್ ಟು ಬ್ಯಾಕ್ ನಾನು ನಿದ್ದೆಗೆಟ್ಟಿರೋದ್ರಿಂದ ಕಾಲು ಫುಲ್ ಉತ್ಕೊಂಡ್ಬಿಟ್ಟಿತ್ತು ಇಟ್ಸ್ ಓಕೆ ಇವತ್ತು ಕಷ್ಟಪಟ್ಟರೆ ಮುಂದೆ ಸುಖ ಇದೆ ಅನ್ನೋದೊಂದು ನನಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ನನಗೆ ಇನ್ಸ್ಪೈರ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ